फ्रेंड्स वेलकम टू गीता सविरुचि इवत्तिन वीडियोदल्लि आलू कटलेट अथवा आलू पैटीस हेगे माड्कोबेकु अंत तोरिस्तीनि संडे स्पेशल आगि ई तर माड्कोंडु तिंता इद्रे आहा बायिगू खुशि होट्टेगू खुशि हागे मनसिगू खुशि अल्वा ई वीडियो नोडोकिंत मुंचे नीवु नन्न चानल सब्स्क्राइब माड्कोंडिल्ल अंद्रे बेग सब्स्क्राइब माड्कोंडु बेल ऐकान क्लिक माड्कोळ्ळि नानु हाको एल्ल वीडियोस निमगे नोटिफिकेशन बरुत्ते ईग ई आलू पैटीस हेगे माड्कोबेकु अंत तोरिस्तीनि बन्नि मोदलिगे 4 रिंद 5 पोटैटोसन बॉयल माड्कोंडु सिप्पे तेगेदु ई तर तुरिदु इट्कोंडिदीनि एरडु आनियन्स न ई तर चिक्कदागि कट माडि इट्कोंडिदीनि ओंदु क्यारेट तुर्कोंडिदीनि स्वल्प कोत्तंबरि कट माडि इट्कोंडिदीनि स्वल्प शुंठि पेस्ट माड्कोबेकु स्वल्प कर्बेवन ई तर चिक्क पीसस् कट माडि इट्कोंडिदीनि एरडु मेणसिनकायि चिक्कदागि कट माडि इट्कोंडिदीनि अर्धदष्टु निंबेहण्णिन रस तगोंडिदीनि अर्ध स्पूनष्टु अरिशिन पुडि 1 स्पूनष्टु चाट मसाला 1 ಸ್ಪೂನ್ಷ್ಟು ಧನಿಯಾ ಪುಡಿ 1 ಸ್ಪೂನ್ಷ್ಟು ಗರಂ ಮಸಾಲಾ ಹಾಗೆ 4 ರಿಂದ 5 ಸ್ಪೂನ್ಷ್ಟು ಕಾರ್ನ್ ಫ್ಲೋರ್ ಪೌಡರ್ ಕಾರ್ನ್ ಫ್ಲೋರ್ ಬೇಕಿದ್ರೆ ಇನ್ ಸ್ವಲ್ಪನೂ ಹಾಕೋಬಹುದು ಮೊದಲಿಗೆ ಒಂದು ಕಪ್ ಅಲ್ಲಿ ಸ್ಲರಿ ರೆಡಿ ಮಾಡ್ಕೊಳ್ಳೋಣ ಸ್ಲರಿಗೋಸ್ಕರ 2 ಸ್ಪೂನ್ಷ್ಟು ಮೈದಾ ಹಿಟ್ಟು ಹಾಗೆ 1 ಸ್ಪೂನ್ಷ್ಟು ಕಾರ್ನ್ ಫ್ಲೋರ್ ಪೌಡರ್ನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಉಂಡೆಗಳಿಲ್ಲದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸ್ಲರಿನ ಕರೆಕ್ಟಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಜಾಸ್ತಿ ನೀರಿಗೂ ಆಗಬಾರದು ಹಾಗೆ ಜಾಸ್ತಿ ಗಟ್ಟಿನೂ ಇರಬಾರದು ಪರ್ಫೆಕ್ಟ್ ಆಗಿ ಮಾಡ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಅಲ್ಲಿ ಇದ್ದರೆ ಸ್ಲರಿ ತುಂಬಾ ಚೆನ್ನಾಗಿರುತ್ತೆ ಫಸ್ಟ್ ಗೆ ನಾವು ಈ ಸ್ಲರಿನ ಹಾಗೆ ಸ್ವಲ್ಪ ಬ್ರೆಡ್ ಕ್ರಮ್ಸ್ ನ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ನಾನು ಈ ತರ ಫಸ್ಟ್ ಸ್ಲರಿನ ಹಾಗೆ ಬ್ರೆಡ್ ಕ್ರಮ್ಸ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರೆಡ್ ಕ್ರಮ್ಸ್ ಇಲ್ಲ ಅಂದ್ರೆ ಬ್ರೆಡ್ ನ ನೀವು ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ಡ್ರೈ ಮಾಡ್ಕೊಂಡ್ರೆ ಸಾಕು ಈಗ ಕಟ್ಲೆಟ್ಗೋಸ್ಕರ ಒಂದು ಬೌಲಲ್ಲಿ ನಾನು ತುರ್ಕೊಂಡಿರೋ ಪೊಟ್ಯಾಟೋಸ್ ಹಾಕೊಂಡಿದ್ದೀನಿ ಇದು ಬಾಯಿಲ್ ಮಾಡಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಆನಿಯನ್ಸ್ನ ಕ್ಯಾರೆಟ್ ಕೊತ್ತಂಬರಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಪೇಸ್ಟ್ ಹಾಕೊಂಡಿದ್ದೀನಿ ಒಂದು ಎರಡು ಹಸಿ ಮೆಣಸಿನಕಾಯಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ಕರಿಬೇವು गरम मसाला धनिया पुड़ी स्वल्प चाट मसाला इल्लांद्रे नीवु साल्ट हाकोबहुदु अरिशिन पुड़ी अर्ध स्पून अष्टु अर्धदष्टु निंबे रस हाकोंतिदीनि निमगे हुळि इष्ट इल्लांद्रे स्किप माड्कोबहुदु ओंदु 4 रिंद 5 स्पून अष्टु कॉर्न फ्लोर तगोंडिदीनि ಇದು ಕಲಸ್ಕೊಂಡ ಮೇಲೆ ನಿಮಗೆ ಇನ್ನು ಸ್ವಲ್ಪ ಕಾರ್ನ್ ಫ್ಲೋರ್ ಬೇಕು ಅನ್ಸಿದ್ರೆ ಹಾಕೋಬಹುದು ಸ್ವಲ್ಪ ಬ್ರೆಡ್ ಕ್ರಮ್ಸ್ ಹಾಕೊಂತಿದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಇದು ಮಿಕ್ಸ್ ಮಾಡಿದ ಮೇಲೆ ನೀರಿಗೆ ಅನ್ಸ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಕಾರ್ನ್ ಫ್ಲೋರ್ ಅಥವಾ ಬ್ರೆಡ್ ಕ್ರಮ್ಸ್ ಹಾಕೊಂಡು ಸರಿಯಾಗಿ ಮಾಡ್ಕೋಬೇಕು ಈ ಹಿಟ್ಟು ಕರೆಕ್ಟ್ ಆಗಿರಬೇಕು ಜಾಸ್ತಿ ನೀರಿಗೆ ಇದ್ರೆ ಆಯಿಲ್ ಜಾಸ್ತಿ ಹಿಡಿಸುತ್ತೆ ಗಟ್ಟಿಯಾಗಿದ್ರೆ ಒಳಗಡೆ ಬೇಯೋದಿಲ್ಲ ಹಾಗಾಗಿ ಕರೆಕ್ಟ್ ಆಗಿ ಮಾಡ್ಕೋಬೇಕು ಸ್ವಲ್ಪ ಕೈಗೆ ಆಯಿಲ್ ಹಚ್ಚಿಕೊಂಡು ಇದನ್ನ ಪ್ಯಾಟೀಸ್ ತರ ರೆಡಿ ಮಾಡ್ಕೊಂತೀನಿ ಈ ತರ ರೌಂಡ್ ಆಗಿ ಮಾಡ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ಪ್ಯಾಟೀಸ್ ರೆಡಿ ಆಗೋಗುತ್ತೆ ಈ ತರದವೆಲ್ಲ ಈ ಎಲ್ಲಾ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂತೀನಿ ಕಲಸ್ಕೊಂಡಿರೋ ಎಲ್ಲಾ ಹಿಟ್ಟನ್ನು ಈ ತರ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಾಡ್ಕೊಳ್ಳಕ್ಕೆ ತುಂಬಾ ಈಜಿ ಆಗುತ್ತೆ ಒಂದ ಕಡೆ ಆಯಿಲ್ ಬಿಸಿ ಆಗೋಕೆ ಇಟ್ಕೊಂಡು ಈ ತರ ಪ್ಯಾಟೀಸ್ ರೆಡಿ ಮಾಡ್ಕೊಂಡು ಮಾಡ್ಕೋಬೇಕು ನೋಡಿ ಈಗ ಈ ಪ್ಯಾಟೀಸ್ ನ ನಾವು ಅವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಸ್ಲರ್ರಿ ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಅದರಲ್ಲಿ ಹಾಕೋಬೇಕು ಆ ಸ್ಲರ್ರಿ ಅಲ್ಲಿ ಸ್ವಲ್ಪ ಅದ್ಕೊಂಡು ತಗ್ದು ಈ ಬ್ರೆಡ್ ಕ್ರಮ್ಸ್ ಅಲ್ಲಿ ರೋಲ್ ಮಾಡ್ಕೋಬೇಕು ನಿಮಗೆ ಜಾಸ್ತಿ ಕ್ರಿಸ್ಪಿ ಬೇಕು ಅಂತ ಅನ್ಸಿದ್ರೆ ಇದನ್ನ 2 ಟೈಮ್ಸ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಒಂದೇ ಸರಿ ಸಾಕು ಇದನ್ನ ಇನ್ನೊಂದ ಸರಿ ಸ್ಲರಿ ಒಳಗೆ ಅದ್ಬಿಟ್ಟು ಮತ್ತೆ ಬ್ರೆಡ್ ಕ್ರಮ್ಸ್ ಅಲ್ಲಿ ಅದ್ಕೊಂಡ್ರೆ ಇನ್ನು ಜಾಸ್ತಿ ಕ್ರಿಸ್ಪಿ ಬರುತ್ತೆ ನೋಡಿ ಎಲ್ಲಾವು ಪ್ಯಾಟೀಸ್ ನ ಈ ತರನೇ ಬ್ರೆಡ್ ಕ್ರಮ್ಸ್ ಅಲ್ಲಿ ರೋಲ್ ಮಾಡ್ಕೊಂಡು ಇಟ್ಕೊಂತೀನಿ ಈ ತರ ಫಸ್ಟ್ ಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಈಜಿ ಆಗುತ್ತೆ ಒಂದ ಸೈಡ್ ಆಯಿಲ್ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಹಾಗೆ ಈ ಪ್ಯಾಟೀಸ್ ನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಆಯಿಲ್ ಕಾದ ಮೇಲೆ ಒಂದೊಂದೆ ಪ್ಯಾಟೀಸ್ ನ ಈ ಆಯಿಲ್ ಅಲ್ಲಿ ಹಾಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ನೀವು ಬೇಕಿದ್ರೆ ಶಾಲೋ ಫ್ರೈ ಆದರೂ ಮಾಡ್ಕೋಬಹುದು ಆದರೆ ಶಾಲೋ ಫ್ರೈ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಡೀಪ್ ಫ್ರೈ ಮಾಡಿದ್ರೆ ಸ್ವಲ್ಪ ಬೇಗ ಆಗೋಗುತ್ತೆ
ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಇದ್ದರೆ ಆ ಥರ ಮಾಡ್ಕೊಳ್ಳಿ. ಸ್ವಲ್ಪ ಹಿಂದೆ ಮುಂದೆ ತಿರುಗಿಸ್ಕೊತ ಇದು ಕರೆಕ್ಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಮಾಡ್ಕೋಬೇಕು. ನೋಡಿ ಎಷ್ಟು ಗೋಲ್ಡನ್ ಕಲರಲ್ಲಿ ಈ ಆಲೂ ಪ್ಯಾಟೀಸ್ ಅಥವಾ ಕಟ್ಲೈಟ್ ರೆಡಿ ಆಗೋಯ್ತಲ್ವಾ. ಈ ಥರ ಬಿಸಿ ಬಿಸಿಯಾಗಿ ಮಾಡಿಕೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳಿ. ಸೊ ಇನ್ನೂ ಜಾಸ್ತಿ ಆಯಿಲ್ ಇತ್ತು ಅಂದರೆ ಎಲ್ಲ ಅಬ್ಸರ್ವ್ ಮಾಡಿಕೊಂಡು ನಿಮಗೆ ಆಯಿಲ್ಲೆಸ್ ಆಗಿ ಬರುತ್ತೆ. ಈ ಥರ ಮಾಡಿಕೊಂಡು ಸ್ವಲ್ಪ ಇದ್ರ ಜೊತೆಗೆ ಮಯೋನೇಸ್ ಅಥವಾ ಟೊಮೆಟೊ ಕೆಚಪ್ ಜೊತೆಗೆ ಎಂಜಾಯ್ ಮಾಡಿಬಿಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಖಂಡಿತ ಒಂದು ಸರಿ ಮನೇಲಿ ಈ ಥರ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋಸ್ನ ನೀವು ಫಸ್ಟ್ ವಾಚ್ ಮಾಡ್ಬೋದು. ಮತ್ತಷ್ಟು ಒಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ.